ಕಾಲದೊಂದಿಗೆ ನಾವು ಸಂಚರಿಸಬೇಕು. ಕಾಲದ ಗತಿಗೆ ನಮ್ಮ ಜೀವನ ಸಂಚಾರವನ್ನು ಸರಿತೂಗಿಸುವುದು ಅನಿವಾರ್ಯ ಕೂಡ ಆಗಿರುತ್ತದೆ. ಇದೀಗ ಡಿಜಿಟಲ್ ಯುಗ, ಎಲ್ಲವೂ ಯಾಂತ್ರಿಕ, ಮನುಷ್ಯನಿಗಿಂತಲೂ ಯಂತ್ರಗಳದ್ದೇ ಮೇಲುಗೈ. ಕುಳಿತಲ್ಲಿಂದಾನೇ ಎಲ್ಲ ಕೆಲಸವನ್ನು ನಿರ್ವಹಿಸಬಹುದಾದಂತಹ ಕಾಲವಿದು. ಹಾಗಂತ ಮಾನವನ ಅಗತ್ಯ ಇಲ್ಲ ಅಂತಾನೂ ಇಲ್ಲ. ಯಂತ್ರವನ್ನು ನಿಯಂತ್ರಿಸಲು ಮಾನವನ ಮೆದುಳು ಬೇಕು, ಅದು ಕೇವಲ ಕೆಲವರದ್ದು ಮಾತ್ರ. ಆ ಕೆಲವು ಮೆದುಳುಗಳು ಸಂಚಿತವಾಗದಿದ್ದರೆ ಜಗತ್ತಿಗೆ ಒಳ್ಳೆಯದೇ ಆಗುತ್ತದೆ. ಆದರೆ ಇದರ ವಿಪರೀತವಾದರೆ ಏನಾಗಬಹುದು ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಇದೀಗ ನಾನು ಹೇಳಬಯಸಿರೋದು, ಈ ಡಿಜಿಟಲ್ ಯುಗದಲ್ಲಿ ಅಂತಹ ದುಷ್ಟ ಮೆದುಳುಗಳಿಗೆ ಬಲಿಯಾದ ಯುವಕನ ಕಥೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಐತೂರು ಗ್ರಾಮದ ನಿವಾಸಿ ಕೆಂಚಪ್ಪ ಗೌಡ ಮತ್ತು ಹೇಮಾವತಿ ದಂಪತಿಯ ಪುತ್ರ ಚಂದ್ರಶೇಖರ್. ಡಿಜಿಟಲ್ ದುಷ್ಟ ಮೆದುಳಿನ ಬಲೆಗೆ ಸಿಲುಕಿ ವಿದೇಶದಲ್ಲಿ 11 ತಿಂಗಳು ಜೈಲು ಶಿಕ್ಷೆ ಅನುಭವಿಸಿ ಇದೀಗ ಮರಳಿ ಹುಟ್ಟೂರಿಗೆ ತಲುಪಿದ. ಈತ ಕಳೆದ ವರ್ಷ ಸಿಮ್ ಖರೀದಿಗಾಗಿ ಮೊಬೈಲ್ ಅಂಗಡಿಗೆ ಭೇಟಿ ನೀಡಿ ತಮ್ಮ ಐಡಿ ಮತ್ತು 2 ಬಾರಿ ಬೆರಳಚ್ಚು ನೀಡಿ ಸಿಮ್ ಖರೀದಿಸುತ್ತಾನೆ. ಎರಡು ವಾರದ ಬಳಿಕ ಇವರ ದೂರವಾಣಿ ಸಂಖ್ಯೆಗೆ ಅರೇಬಿಕ್ ಭಾಷೆಯಲ್ಲಿ ಸಂದೇಶವೊಂದು ಬಂದಿತ್ತು. ಅದನ್ನು ಕ್ಲಿಕ್ ಮಾಡಿ ನೋಡಿದ್ದಾನೆ. ಅದೇ ಹೊತ್ತಿಗೆ ಕರೆಯೊಂದು ಬಂದಿದ್ದು ಸಿಮ್ ಬಗ್ಗೆ ವಿಚಾರಿಸಿ ಈಗ ಬರುವ OTP ತಿಳಿಸುವಂತೆ ಕೇಳಿದ್ದಾರೆ. ಅದೇ ಪ್ರಕಾರ ಚಂದ್ರಶೇಖರ್ ಆ ಅಜ್ಞಾತರಿಗೆ OTPಯನ್ನು ತಿಳಿಸಿದ್ದಾರೆ ಅಷ್ಟೆ. 2023 ಜನವರಿಯಲ್ಲಿ ರಿಯಾದ್ ಪೊಲೀಸರು ಇವರನ್ನು ಬಂಧಿಸುವ ತನಕ ಬೆನ್ನ ಹಿಂದೆ ನಡೆದ ಈ ದುಷ್ಟ ಸಂಚು ಈ ಅಮಾಯಕ ಚಂದ್ರಶೇಖರನಿಗೆ ಗೊತ್ತೇ ಇರುವುದಿಲ್ಲ. ರಿಯಾದ್ನ ಬ್ಯಾಂಕ್ ಒಂದರಲ್ಲಿ ಚಂದ್ರಶೇಖರ್ನ ಹೆಸರಿನಲ್ಲಿ ಖಾತೆಯೊಂದು ತೆರೆದು ಸ್ಥಳೀಯ ಮಹಿಳೆಯೊಬ್ಬರ ಬ್ಯಾಂಕ್ ಖಾತೆಯಿಂದ ಚಂದ್ರಶೇಖರ್ ಖಾತೆಗೆ ಹಣ ಜಮೆಯಾಗಿತ್ತು. ಅಲ್ಲಿಂದ ಬೇರೆ ಕಡೆಗೆ ವರ್ಗಾಯಿಸಲಾಗಿತ್ತು. ಹಣ ಕಳೆದುಕೊಂಡ ಮಹಿಳೆ ದೂರಿನಂತೆ ಚಂದ್ರಶೇಖರ್ ಅವರನ್ನು ಬಂಧಿಸಲಾಗುತ್ತದೆ. ಪಾಪ ಚಂದ್ರಶೇಖರಿಗೆ ಇಂತಹದ್ದೊಂದು ಖಾತೆ ಇರುವ ವಿಚಾರವೇ ಗೊತ್ತಿರುವುದು. ತಾನು ಮಾಡದ ತಪ್ಪಿಗೆ ವಿದೇಶದ ನೆಲದಲ್ಲಿ 11 ತಿಂಗಳು ಜೈಲುವಾಸ ಅನುಭವಿಸಿ ಇದೀಗ ಸಾಮಾಜಿಕ ಕಾರ್ಯಕರ್ತರ, ಸಹ ಉದ್ಯೋಗಿಗಳ, ಸ್ನೇಹಿತರ ಸಹಾಯದೊಂದಿಗೆ ಮತ್ತೆ ತಮ್ಮ ತವರೂರಿಗೆ ತಲುಪಿದ್ದಾರೆ. ವೀಕ್ಷಕರೇ, ಪ್ರಪಂಚವೇ ನಮ್ಮ ಬೆರಳಂಚಿನಲ್ಲಿ ಇರೋದೇನು ನಿಜ. ಹಾಗಂತ ಡಿಜಿಟಲ್ ಗ್ಯಾಜೆಟ್ ಅನ್ನು ಉಪಯೋಗಿಸುವಾಗ ಅದೇನೋ ಬಿಟ್ಟಿಯಾಗಿ ಕೊಡ್ತಾರೆ ಅಂತ ತಿಳಿದು ನಮ್ಮ ಬುದ್ಧಿಗೆ ಲಗಾಮು ಹಾಕದೆ ಉಪಯೋಗಿಸಿದರೆ ಇಂತಹ ಕಷ್ಟ ಬರುವುದು ಖಂಡಿತ. ಯಾಕೆಂದರೆ ಇದನ್ನು ನಿಯಂತ್ರಿಸುತ್ತಿರುವುದು ದುಷ್ಟ ಬುದ್ಧಿಗಳು, ಸದಾ ಬೇಟೆಗಾಗಿ ಬಲೆ ಬೀಸಿ ಕಾಯುತ್ತಿರುತ್ತಾರೆ. ಜಾಗ್ರತೆ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.